ಹಾಂ ಇವರೈತ್ರಿ ನಮಸ್ಕಾರ. ಇವತ್ತು ಒಬ್ರು ಒಂದು ವಿಶೇಷ ಒಬ್ಬರು ಸಾಧಕರು ನೋಡಿ ತೋರಿಸ್ತೀನಿ. ಸುಧೀಂದ್ರನಾಥ್ ಸಾರು, ಕಾಕೋಳ್ ವಿಲೇಜು, ಬೆಂಗಳೂರು ನಾರ್ತ್ ತಾಲೂಕು. ಇವ್ರು ಪರಿಚಯ ಮಾಡೋದಕ್ಕಿಂತ ಮುಂಚೆ ಇವ್ರ ಹತ್ರ ಒಂದು ನಾಟಿ ಹಸು ಗೋಶಾಲ ಅಂತ ನಡೆಸ್ತಾ ಇದ್ದಾರೆ ಕಾಕೋಳ್ ವಿಲೇಜಲ್ಲಿ. ಇವ್ರ ಹತ್ರ 1.5 ಎಕರೆ ಜಮೀನಲ್ಲಿ ಒಂದು 350ಕ್ಕಿಂತ ಹೆಚ್ಚು ಭಾರತ ದೇಶದ ಗೋತಳಿಗಳಿದ್ದಾವೆ. 14 ಭಾರತ ದೇಶದ ಗೋತಳಿಗಳನ್ನ ಸಾಕ್ತಾ ಇದ್ದಾರೆ. ಯಾವ್ಯಾವ ಸಾಕ್ತಾ ಇದ್ದಾರೆ ಪ್ರತಿಯೊಂದು ನೋಡೋಣ. ನಮ್ಮ ಯುವ ರೈತರುಗಳಿಗೆ ಈ ಥರ ಬಂದು ನೋಡ್ಬೋದು. ನಮ್ಮ ದೇಶದ್ದು 34ಕ್ಕಿಂತ ಹೆಚ್ಚು ಬ್ರೀಡ್ ಇರುತ್ತೆ. ಅದರಲ್ಲಿ 14 ಬ್ರೀಡ್ಗಳನ್ನ ಒಂದು ಸೇವ್ ಮಾಡ್ತಾ ಇದ್ದಾರೆ ನಾಟಿ ಹಸು ಗೋಶಾಲೆಯಲ್ಲಿ. ಒಂದು ಇವ್ರದ್ದೊಂದು ಪಶು ತಾಯಿಗೆ ಗೋಶಾಲೆ ಅಂತ ಒಂದು ಹೆಸರಿಟ್ಕೊಂಡಿದ್ದಾರೆ. ಅದ್ರ ಏನು ಅದ್ರ ಬಗ್ಗೆ ಇವ್ರ ಹತ್ರ ಒಂದು ಪರಿಚಯ ಮಾಡ್ಕೊಳ್ಳೋಣ ಸರ್. ನಮಸ್ತೆ. ಯಾಕೆಂದರೆ ಈಗ ಒಂದು ಎಲ್ಲ ಒಂದು ಅಳಿವಿನ ಅಂಚಿಗೆ ಹೋಗ್ತಾ ಇದೆ ಭಾರತ ದೇಶದ ಗೋತಳಿಗಳು. ಯಾಕೆಂದರೆ ಕರ್ನಾಟಕ ಒಂದು ಯೂತಿಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. 1.5 ಎಕರೆಯಲ್ಲಿ 350ಕ್ಕಿಂತ ಹೆಚ್ಚು ಗೋಗಳನ್ನ ಕಾಪಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ನಿಮ್ಮ ಪರಿಚಯ ಮಾಡ್ಕೊಡ್ತೀರಾ. ಆಮೇಲೆ ನಿಮ್ಮ ದೇಸಿ ಗೋತಳಿಗಳು ನೋಡ್ತಾ ಮಾತಾಡೋಣ. ಏನೇನು ಪ್ರಾಡಕ್ಟ್ ಮಾಡ್ತೀವಿ ನೀವು ಹೇಳ್ತಾ ಇದ್ರೆ ಇಂಡಿಯಾದಾದ್ಯಂತ ನಮ್ಮ ಪ್ರಾಡಕ್ಟ್ಗಳು ಹೋಗ್ತಾ ಇದೆ ಸರ್. ಯಾಕೆಂದರೆ ನಿಮಗೆ ಪೆನಾಯ್ಲಿಂದ ಹಿಡಿದು ಸೋಪಿಂದ ಹಿಡಿದು ಪೇಸ್ಟು ಪೌಡ್ರು ಮತ್ತು ಅಮೃತಾಂಜನ್ ಥರ ನೀವು ಬಾಂಬ್ಗಳೆಲ್ಲ ಮಾಡ್ತಾ ಇದ್ರೆ ದೇಸಿ ಕವಲ್ಲಿ ಅಂತ. ಯಾಕೆಂದ್ರೆ ಸ್ವಲ್ಪ ನಿಮ್ಮದು ಸ್ವಲ್ಪ ಕಿರು ಪರಿಚಯ ಮಾಡ್ಕೊಡ್ತೀರಾ? ನಮ್ಮ ಗೋಶಾಲೆ ಹೆಸರು ನಾಟಿ ಹಸು ಗೋಶಾಲೆ ಅಂತ. ನಮ್ಮ ಬ್ರ್ಯಾಂಡ್ ಹೆಸರು ಪಸುತಾಯಿ ಅಂತ. ಪಸುತಾಯಿ ಅಂದರೆ ತಮಿಳಲ್ಲಿ ಪಸುತಾಯಿ ಅಂದರೆ ಅದು ಸಂಸ್ಕೃತದಲ್ಲಿ ಗೋಮಾತಾ ಅಂತ. gomata.com pasutai.com ಅಂತ ಮಾಡಿದ್ವಿ. ನಮ್ಮ ಗೋಶಾಲೆ ಹೆಸರು ನಾಟಿ ಹಸು ಗೋಶಾಲ. 14 ಬ್ರೀಡ್ ಇದೆ. 14 ಬ್ರೀಡು. ನಾನು ಒರಿಜಿನಲಿ ಆರ್ಗಾನಿಕ್ ಫಾರ್ಮಿಂಗ್ ಮಾಡಬೇಕು, ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂತ 2006 ನಾನು ವ್ಯವಸಾಯಕ್ಕೆ ಇಳಿದೆ. ಅವ ವ್ಯವಸಾಯ ಮಾಡ್ತಾ ಇರುವಾಗ ನನಗೆ ಸ್ವಲ್ಪ ಸಗಣಿ ಗಂಜಲ ಅವೆಲ್ಲ ಆಚೆ ಎಲ್ಲ ತೊಗೋಬೇಕು. ಎಲ್ಲ ನೋಡುವಾಗ ಬರೀ ಸೀಮೆ ಹಸು ಇತ್ತು, ಇಲ್ಲ ಮಿಕ್ಸ್ಡ್ ಹಸುಗಳಿತ್ತು. ಓ ಹಿಂಗಾಗಲ್ಲ, ನಾವು ಸ್ವಲ್ಪ ನಾವೇ ರೆಡಿ ಮಾಡಿಲ್ಲ ಅಂದರೆ ಆಗಲ್ಲ ಅಂತೇಳಿ ಆವಾಗ 2009 ನಾನು ತಮಿಳ್ನಾಡಲ್ಲಿ ಸ್ವಲ್ಪ ಹಸುಗಳು ತಂದು ನನ್ನ ತೋಟದಲ್ಲಿ ಇಟ್ಕೊಂಡು ಅಲ್ಲಿ ವ್ಯವಸಾಯ ಮಾಡ್ತಾಯಿದ್ದೆ. ನಮ್ಮ ತಾಯಿ ಅದು ನೋಡ್ಕೊಳ್ತಾಯಿದ್ರು. ಆಮೇಲೆ ಹಸುಗಳಿಗೆ ಹೆಚ್ಚು ಕಮ್ಮಿ ಆಗುವಾಗ ನಾನು ಯಾವಾಗಲೂ ಬೆಂಗಳೂರಿಂದ ಅಲ್ಲಿ ಹೋಗಿ ಹೋಗಿ ಇಲ್ಲಿಂದ 400 ಕಿಲೋಮೀಟರ್ ದೂರ ಅದು. ಸೊ ನಾನು ಹೋಗಿ ಹೋಗಿ ಮಾಡಿ ಅದು ಸರಿ ಮಾಡಿಕೊಂಡು ವಾಪಸ್ ಬೆಂಗಳೂರು ಬರಬೇಕು. ಅದು ನನಗೆ ಕಷ್ಟ ಆಯಿತು. ಒಂದು ನಾನು ಬೆಂಗಳೂರು ಬಿಟ್ಟು ತಮಿಳ್ನಾಡಲ್ಲಿ ಹೋಗ್ಬೇಕು. ನಮ್ಮ ಆಫೀಸಲ್ಲಿ ನನ್ನ ಕೆಳಗಡೆ 40 ಜನ ಕೆಲಸ ಮಾಡ್ತಾವ್ರೆ. ನಾನು ಒಂದು ಸಡನ್ಲಿ ಇವತ್ತೇ ನಾನು ಹಂಗೆಲ್ಲ ಕ್ಲೋಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾದ್ರೆ ಗೋಶಾಲೆನ ಬೆಂಗಳೂರು ಹಾಕ್ಬಿಡೋಣ ಅಂತೇಳಿ, ಮನೆ ಗೋಶಾಲೆ ಎಲ್ಲ ಒಟ್ಟಿಗೆ ಇರಲಿ ಅಂತೇಳಿ ನಾವು 2011 ಈ ಕಾಕೋಲ್ ಗ್ರಾಮಕ್ಕೆ ಬಂದ್ವಿ. ಸೊ ಊರು ಪಕ್ಕದಲ್ಲೇ ನಮ್ಮದು. ಸೊ ಊರಲ್ಲಿ ಎಲ್ಲರಿಗೂ ಖುಷಿ, ನಮ್ಮದು ಒಂದು ಗೋಶಾಲೆ ಇದೆ ಅಂತ ಹೇಳಿ. ಸೊ ನಾಟಿ ಹಸು ಗೋಶಾಲ ನಾವು ಇರೋದು ರೈತರುಗಳಿಗೆ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ರಸಗೊಬ್ಬರ ಬೇಡ, ರಸಗೊಬ್ಬರ ಇಲ್ಲಿದ್ರೆ ಈ ಹಸುಗಳು ಇಟ್ಕೊಂಡು ವ್ಯವಸಾಯ ಮಾಡಿ ನಮ್ಮ ಪಾರಂಪರ್ಯವಾಗಿ ನಮ್ಮ ಬೀಜಗಳು ಏನಿತ್ತೋ ಆ ಬೀಜದಿಂದ ಅವರು ವ್ಯವಸಾಯ ಮಾಡಿದ್ರೆ ರೈತ ಯಾವತ್ತೂ ಯಾರ ಹತ್ರನೂ ಹೋಗ್ಬಿಟ್ಟು ನಮಸ್ಕಾರ ನನಗೆ ಬೀಜ ಕೊಡಿ ಯೂರಿಯಾ ಕೊಡಿ ಅಂತ ಕೇಳೋ ನೆಸಿಟಿನೇ ಇಲ್ಲ. ರೈತರ ಮನೆಯಲ್ಲೇ ಲಾಸ್ಟ್ ಟೈಮ್ ಏನು ಬೆಳೆ ಬೆಳೆದಿರ್ತಾರೋ ಅದ್ರದ್ದು ಬೀಜ ಇರ್ತದೆ, ನೆಕ್ಸ್ಟ್ ಟೈಮ್ ಅದನ್ನೇ ಬಳಸ್ತಾರೆ. ಅವ್ರ ಹತ್ರ ಹಸು ಇದ್ದರೆ ಸಗಣಿ ಗಂಜಲಾಂದ ಇಟ್ಕೊಂಡು ಅವರು ಅವ್ರಿಗೆ ಏನು ಗೊಬ್ಬರ ಬೇಕೋ ಏನು ಬೇಕೋ ಎಲ್ಲ ಮಾಡ್ಬೋದು. ದೇವರು ಮಳೆ ಕೊಡ್ತಾನೆ, ದೇವರು ಸೂರ್ಯ ಬರ್ತದೆ. ಅದರಿಂದ ರೈತ ಬಂದು ಯಾವತ್ತೂ ಯಾರ ಹತ್ರನೂ ಹೋಗ್ಬೇಕಾಗಿಲ್ಲ. ಹಸು ನಮ್ಮ ಜೊತೆಯಲ್ಲಿದ್ದರೆ ಹಸು ಯಾವಾಗ ರೈತನ ಹತ್ರ ಇಲ್ವೋ ಆವಾಗ ಯೂರಿಯಾ ತೊಗೊಳಕ್ಕೆ ಅದು ತೊಗೊಳಕ್ಕೆ ನಾವು ಹೊರಗಡೆ ಹೋಗ್ಬೇಕಾಗಿದೆ. ಓಕೆ, ನಾವು ಒಂದು ಪಶುತಾಯಿ ಗೋಶಾಲೆ ನೋಡೋಣ. ಅವ್ರ ಹತ್ರ ಒಂದು 14ಕ್ಕಿಂತ ಹೆಚ್ಚಿಂದ ಒಂದು ಭಾರತ ದೇಶದ ಗೋತಳಿಗಳಿದ್ದಾವೆ. ಯಾವ್ಯಾವ ಗೋತಳಿಗಳಿದ್ದಾವೆ ಅದ್ರ ಹತ್ರ ಒಂದು ಜರ್ನಿ ಮಾಡ್ತಾ ಹೋಗೋಣ. ನಿಮ್ಗೆ ಯಾವುದೇ ಒಂದು ಪ್ರಾಡಕ್ಟ್ ಮಾಡಬೇಕು ಅಂದರೆ ಸಾರ್ದು ಒಂದು ಕಂಡಕ್ಟ್ ಮಾಡ್ತಾರೆ. 50ಕ್ಕಿಂತ ಹೆಚ್ಚು ಪ್ರಾಡಕ್ಟ್ಗಳು ಮಾಡೋದು ಹೇಳ್ಕೊಡ್ತಾರೆ. ಇವ್ರದ್ದೊಂದು ಸಂಸ್ಥೆ ಇದೆ. ನಾ ಇಂದು ಇಡೀ ಇಂಡಿಯಾದಲ್ಲಿ 4 ಕಡೆ ಅಲ್ಲ ಸರ್ ಹೇಳ್ಕೊಡೋದು? ಇಲ್ಲ, 4 ಕಡೆ ಕ್ಲಾಸ್ ಅಟೆಂಡ್ ಮಾಡಿ. ಕ್ಲಾಸ್ ಅಟೆಂಡ್ ಮಾಡಬೇಕು. ನಿಮ್ಗೆ ಎಲ್ಲ ಥರ 50ಕ್ಕಿಂತ ಹೆಚ್ಚು ಪ್ರಾಡಕ್ಟ್ ಮಾಡೋದು ಹೇಳ್ಕೊಡ್ತೀರಾ? ನಿಮಗೆ ಯಾವುದೇ ಗೋತಳಿ ಒಂದು ಆರ್ಗ್ಯಾನಿಕ್ ಗೊಬ್ಬರ ಇರ್ಬೋದು, ಫರ್ಟಿಲೈಸರ್, ಪೆಸ್ಟಿಸೈಡ್ ಇರ್ಬೋದು, ಪ್ರತಿಯೊಂದು ಹೇಳ್ಕೊಡ್ತಾರೆ. ಔಷಧಿ ಜಾಸ್ತಿ ಅದಲ್ಲಿ, ಔಷಧಿ ಜಾಸ್ತಿ. ಮತ್ತು ಅವ್ರ ಹತ್ರ ಒಂದು ನೋಡೋಣ. ಭಾರತದ ಗೋತಳಿಗಳು ಒಂದೊಂದು 2-14 ಥರದ ಒಂದು ಕರ್ನಾಟಕದ ಯೂನಿಫಾರ್ಮ್ಗಳು ನೋಡ್ಬೋದು. ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಅವ್ರ ಹತ್ರ ಟ್ರಾವೆಲ್ ಮಾಡೋಣ. ಓಕೆ, ತುಂಬ ಜನ ಒಂದು ಹೆಲ್ತ್ ಕಾನ್ಷಿಯಸ್ ಇರುತ್ತೆ. ಅದೇ ರೀತಿ ಪಶುತಾಯಿ ಗೋಶಾಲದಲ್ಲಿ ಒಂದು 2 ಎಂಪ್ಲಾಯಿಗಳಿದ್ದಾರೆ. ಅವರು ಎಲ್ಲರಿಗೂ ಬೇಕು. ಯಾರು ಮಕ್ಕಳು ಹುಟ್ಟಿರ್ತಾರೆ ಅಂಥವ್ರ ಮನೆಗೆ ಮಲ್ನಾಡ್ ಗಿಡ್ಡ ಇರ್ಬೋದು, ವೈಟ್ ಹಸು ಇರ್ಬೋದು. ಯಾಕೆಂದರೆ ಒಬ್ಬೊಬ್ರು ಒಂದೊಂದು ಒಬ್ಬರಿಗೆ ಗಿರ್ ಹಸು ಹಾಲು ಕುಡಿಬೇಕು ಅಂತ ಇರುತ್ತೆ, ಒಬ್ರಿಗೆ ಕಾಂಕ್ರೇಜ್ ಹಸು ಅಲ್ಲಿ ಇರಬೇಕತ್ತೆ, ಸಾಯಿವಲ ಹಸು ಇರುತ್ತೆ. ಅದೇ ರೀತಿ ಇಲ್ಲೊಬ್ಬರು ಸಾರ್ ಇದ್ದಾರೆ, ಅವ್ರು ಬಂದು ಇಲ್ಲಿಗೆ ಯಾವ್ಯಾವ ಏರಿಯಾ ಕೊಡ್ತಾ ಇದ್ದಾರೆ ಆದರೆ ಯಾರು ಮಕ್ಳು ಇರ್ತಾರೆ ಅಂಥವ್ರು ಇವ್ರ ಹತ್ರ ಆರ್ಡ್ರ್ ಮಾಡೋಗಿರ್ತಾರೆ. ಇವರು ಇಲ್ಲಿ ಒಂದು ಸ್ವಲ್ಪ ಏರಿಯಾಕ್ಕೆ, ಯಾಕೆಂದ್ರೆ ನೀವು ಬಂದುಬಿಟ್ಟು ಜೆ ಪಿ ನಗರ್ ಕೊಡ್ತೀರಾ, ಬನ್ನೇರುಘಟ್ಟ ಕೊಡ್ತೀರಾ ಅಂತ ಸುಮ್ಮನೆ ಅವ್ರು ಫೋನ್ ಅಟೆಂಡ್ ಮಾಡೋಕ್ಕಾಗಲ್ಲ. ಆ ಥರ ಇಲ್ಲೊಬ್ಬರು ಸಾರ್ ಇದ್ದಾರೆ, ಯಾವ್ಯಾವ ಏರಿಯಾಗಳು ಕೊಡ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಿಮಗೆ ಹೇಳ್ತೀರಿ, ಯಾಕೆಂದ್ರೆ ಒಂದು ಬ್ರೌಂಡ್ರಿ ಇರುತ್ತೆ. ನಾನು ಸಾರ್ ಹತ್ರ ಕೇಳ್ತಾ ಇದ್ರು ಸರ್, ಒಬ್ಬರಿಗೆ ಮಲ್ನಾಡ್ ಗಿಡ್ಡ ಹಾಲು ಇಷ್ಟ ಇರುತ್ತೆ, ಒಬ್ಬರಿಗೆ ಸಾಯಿವಾಲ ಅಷ್ಟು ಇರುತ್ತೆ, ಕಂಕ್ರೇಜ್ ಅಷ್ಟು ಇರುತ್ತೆ. ನಮ್ಮದು ಕೊಲೀಗ್ ಇದ್ದಾರೆ, ಒಂದು ಇಬ್ಬರು ಪರಿಚಯ ಇದ್ದಾರೆ, ಅವ್ರೊಂದು 6-7 ಇಲ್ಲೇ ಕೆಲಸ ಮಾಡ್ತಿದ್ದಾರೆ. ಅವರು ಕೊಟ್ಬಿಟ್ಟು ಬರ್ತಾರೆ. ಅವ್ರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ನಾವು ತುಪ್ಪ ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾಕಂದ್ರೆ ಯಾರು ಬುಕ್ ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆ ಮಾತ್ರ ಕೊಡೋದು ಅಂತೇಳಿ. ಯಾಕಂದ್ರೆ ನೀವು ಯಾವ್ಯಾವ ಏರಿಯಾಗೆಲ್ಲ ಕೊಡ್ತಾ ಇದ್ದೀರಾ ಹಾಲು? ನಾವು ಇಲ್ಲಿ ರಾಜನಕೋಟೆ ಯಲಂಕ.
ಯಲಂಕ ವಿಜಯನಗರ ಬೇಕಂದ್ರೆ ಕೊಡ್ತೀರಾ? ವಿಜಯನಗರ ಕೊಡೋದು. ವಿಜಯನಗರ ಇದೆ, ವಿಜಯನಗರ ಇಲ್ಲ, ಜೆ ಪಿ ನಗರ ಇಲ್ಲ, ಬರೀ ಬೆಂಗಳೂರು ಈ ಕಡೆ ಇದೆ. ಸರೌಂಡಿಂಗ್ ಒಂದು ಇದು ರಾಜನಕುಂಟೆ ಇದೆ, ಒಂದು 20 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಕೊಡ್ತೀರಾ? 2 ವರ್ಷ ಹೋಗಿ ಬರತ್ತಾರ, ಮತ್ತೆ ನಿಮ್ಗೆ ಬೇರೆ ಏರಿಯಾ ಎಲ್ಲ ಕೊಡಲ್ಲ. ಓಕೆ, ನಮ್ಗೆ ಯಾರೇ ಒಂದು ಫಾರ್ಮರ್ಗಳು ಅರ್ಥ ಮಾಡ್ಕೋಬೇಕು, ನಿಮಗೆ ಇಲ್ಲೇ ಬೇಕು ಅಂದ್ರೆ ಬಂದ್ರೆ ಹಾಲು ಸಿಗುತ್ತೆ. ಯಾರಿಗೆ ಮಲ್ನಾಡ್ ಗಿಡ ಹಾಲು ಬೇಕು ಅಂದ್ರೆ 3 ಡೇಸ್ ನೀವೇ ಕಳ್ಸಿರೆ, ಅವ್ರೊಂದು ಕರೆದಿಟ್ಟಿರ್ತಾರೆ, ಯಾವ ಹಾಲು ಬೇಕು ಇಲ್ಲೇ ತಗೋಬೋದು. ಆದ್ರೆ ಡೆಲಿವರಿ ಕೊಡ್ತಿರೋದು ಇವ್ರದ್ದು ಸರೌಂಡಿಂಗ್ ಕಾಕೋಳ ವಿಲೇಜ್ ರಾಜನಕುಟೆಲಿ ಒಂದು 20 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಒಂದು ಟ್ರಾವೆಲ್ ಮಾಡ್ಕೊಡ್ತಾ ಇರ್ತಾರೆ. ಅವ್ರ ಹತ್ರ ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಸರ್, ನಿಮ್ಮ ಹೆಸರು? ನಾಗರಾಜ್ ಅಂತ. ನಿಮ್ಮ ನಂಬರ್ ಹಾಕಿದ್ರೆ ಇಲ್ಲೇ ಯಾರ್ಯಾರು ಆರ್ಡರ್ ಮಾಡಿ ಅಕಸ್ಮಾತಿಗೆ ಯಾರು ಮಾಡೋ ಒಂದು ಪಾಪು ಹುಟ್ಟಿರುತ್ತೆ, ಅವ್ರಿಗೆ ಆ ಸೆರೆಲ್ ಹಾಕು ಅದು ಇದು ಕುಡ್ಸೋದಕ್ಕಿಂತ ಅವರು ಮಲ್ನಾಡ್ ಗಿಡ್ಡ ಹಾಲು, ಯಾಕಂದ್ರೆ ಮಲ್ನಾಡ್ ದೇಸಿ ಕವಲ್ಲಿ ಒಂದು ಅಷ್ಟು ಪವರ್ ಇರುತ್ತೆ. ಆ ಥರ ಆದರೆ ನೀವು ಇದೊಂದು 20 ಕಿಲೋಮೀಟರ್ ಒಳಗಡೆ ಕೊಡ್ತಾ ಇರ್ತಾರೆ, ಮತ್ತು ಬೇರೆ ಕಡೆ ಇಲ್ಲ. ಇನ್ನೂ ಒಂದು ಹಲವಾರು ನಾಗರಾಜ್ ಹತ್ರ ಒಂದು ಜರ್ನಿ ಮಾಡೋಣ ಬನ್ನಿ.